ಇತ್ತೀಚಿನ ಉದಯ ಟಿವಿಯಲ್ಲಿ ಕೋಟಿ ರೂಪಾಯಿ ಬೆಲೆ ಬಾಳುವ ಉಡುಗೊರೆಗಳ ಉತ್ಸವ ಸೆಪ್ಟೆಂಬರ್ 6 ರಿಂದ 4 ವಾರ ಉದಯ ಟಿವಿಯ ಧಾರಾವಾಹಿಗಳನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಮೊದಲ ವಾರ ಪ್ರತಿದಿನ 2 ಲಕ್ಷ ರೂಪಾಯಿ 100 ವಿಜೇತರಿಗೆ ಎರಡನೇ ವಾರ ಪ್ರತಿದಿನ 5 ಲಕ್ಷ ಬೆಲೆ ಬಾಳುವ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ ಮೂರನೆಯ ವಾರ ಕೂಡ ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ ನಾಲ್ಕನೇ ವಾರ ಪ್ರತಿದಿನ 6 ಲಕ್ಷ ರೂಪಾಯಿ ಬೆಲೆ ಬಾಳುವ ಡೈಮಂಡ್ ರಿಂಗ್ಗಳು 100 ಅದೃಷ್ಟಶಾಲಿ ವೀಕ್ಷಕರಿಗೆ ಚಾನೆಲ್ ಚೇಂಜ್ ಮಾಡದೆ ಉದಯ ಟಿವಿ ವೀಕ್ಷಿಸಿ ಕೋಟಿ ರೂಪಾಯಿ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ ನೀನೀಗ ಧರ್ಮೇಂದ್ರ ಮಗು ಕೊಟ್ರೂನು ನಿಕ್ಕಿ ಜೊತೆ ಮದುವೆ ಆಗಿ ಸುಖವಾಗಂತೂ ಬಾಳಲ್ಲ ಸುಮ್ಮನೆ ಆಸೆನ ಬಿಟ್ಬಿಡು ಮಾಯಾ ಅಷ್ಟು ಸುಲಭವಾಗಿ ಬಿಡೋದಕ್ಕೆ ಇದು ಬರೀ ಆಸೆ ಅಲ್ಲ ಗೌತಮಿ ಇದು ನಮ್ಮಿಬ್ರು ಮನಸ್ಸಿಗೂ ಸಂಬಂಧಪಟ್ಟಿದ್ದು ಜೀವನಕ್ಕೆ ಸಂಬಂಧಪಟ್ಟಿದ್ದು ನಾನು ನಿಖಿಲ್ ಅವ್ರನ್ನ ಮನ್ಸಾರೆ ಪ್ರೀತಿ ಮಾಡಿದ್ದೀನಿ ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ ನಾನು ನಿನಗೆ ಅದನ್ನೇ ಹೇಳ್ತಾ ಇದೀನಿ ಮಾಯಾ ನೀನು ಅಷ್ಟೇ ಇದನ್ನೆಲ್ಲ ಬಿಟ್ಟು ನಿನ್ನ ದಾರಿ ನೋಡ್ಕೊಂಡು ಹೋಗು ಇಲ್ಲ ಅಂದ್ರೆ ನನ್ನ ವಿರುದ್ಧವಾಗಿ ನನ್ನ ಮನೆ ಸೊಸೆ ಆಗಿ ಬಂದು ಅದ ಹೇಗೆ ಬದುಕು ಕಟ್ಕೊಳ್ತೀಯೋ ನಾನು ನೋಡ್ತೀನಿ ನಿಮ್ಮ ಹತ್ರ ಎಷ್ಟು ಮಾತಾಡಿದ್ರೂ ಪ್ರಯೋಜನ ಇಲ್ಲ ನಾನು ನಿಖಿಲ್ ಅವರ ಹತ್ರನೇ ಮಾತಾಡ್ತೀನಿ ಹೇಳೆ ಹೋಗಿ ಹೇಳು ಈಗ ಸದ್ಯಕ್ಕೆ ನೀನು ನನ್ನಿಂದ ಅವನ ಕಿತ್ಕೊಂಡು ಹೋಗ್ಬೋದಷ್ಟೇ ಆದ್ರೆ ಅವನ ಜೊತೆ ನೀನ್ ಹೇಗ್ ಸಂಸಾರ ಮಾಡ್ತೀಯೋ ನಾನು ನೋಡ್ತೀನಿ ಹೋಗಿ ಹೇಳೆ ಗೌತಮಿ ವಿತ್ಸ್ ನಿಖಿಲ್ ಅಂತ ಸ್ವರ್ಗದಲ್ಲೇ ಬರ್ದಾಗಿದೆ ಇನ್ನು ನೀನು ಯಾವ ಆಸೆನೂ ಇಟ್ಕೊಳ್ದೆ ಶ್ರೇಷ್ಠನ್ ಕರ್ಕೊಂಡು ಹೊರಟೋಗ್ತಾ ಇರು ಗೌತಮಿ ಅವಳು ನಿಖಿಲ್ಗೆಲ್ಲ ಹೇಳಿದ್ರೆ ಚಾನ್ಸೇ ಇಲ್ಲ ರೀ ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು ಹೇಳು ಮಾಯ ಅದು ನಮ್ಮ ಶ್ರೇಷ್ಠನ ನಮ್ಮ ಜೊತೆ ಉಳಿಸ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ನಮ್ಮ ಲಾಯರ್ ಹತ್ರ ಹೋಗಿ ಒಂದ್ಸಲ ಮಾತಾಡ್ಕೊಂಡ್ ಬರೋಣವಾ ಮಾಯಾ ಯಾಕೆ ನಿನ್ಗೆ ಇದೆಲ್ಲ ಅರ್ಥ ಆಗ್ತಿಲ್ಲ ಯಾವ್ದು ರೀ ಮಾಯಾ ನೀನು ಉಗ್ರಲ್ಲಿ ಹೋಗೋ ವಿಷಯಕ್ಕೆ ಕೊಡಲಿ ಹಿಡಿತಾ ಇದೀಯ ಶ್ರೇಷ್ಠನ್ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡೋದನ್ನ ಇನ್ನಾದ್ರೂ ಬಿಟ್ಬಿಡು ಅವಳನ್ನ ನೋಡ್ಕೊಳ್ಳೋದಕ್ಕೆ ಅವಳ ಅಪ್ಪ ಅಮ್ಮ ಹೊರಗೆ ಬಂದಾಯ್ತು ನೀನ್ ಸುಮ್ನೆ ಇದೇ ವಿಷಯ ಇಟ್ಕೊಂಡು ಮನೆಯವ್ರ ನೆಮ್ಮದಿನೆಲ್ಲ ಹಾಳ್ ಮಾಡ್ಬೇಡ ರೀ ನೀವು ಅವ್ರು ಎಂತವ್ರು ಅಂತ ಗೊತ್ತಿತ್ತು ನೀವು ಹಾಗೆ ಮಾತಾಡ್ತಿದ್ದೀರಲ್ಲ ಮಾಯಾ ಸಿಚುವೇಶನ್ ಅರ್ಥ ಮಾಡ್ಕೊ ನೀನು ಲೀಗಲ್ ಆಗಿ ಹೋದ್ರು ಶ್ರೇಷ್ಠನ ನಮ್ ಜೊತೆ ಉಳಿಸ್ಕೊಳಕ್ ಆಗಲ್ಲ ಅಪ್ಪ ಅಮ್ಮ ಇರ್ಬೇಕಾದ್ರೆ ಯಾವುದೇ ಗಾರ್ಡಿಯನ್ಗೂ ಕಾನೂನು ಸಹಾಯ ಮಾಡಲ್ಲ ಸಮಾಧಾನವಾಗಿ ಕೂತು ಯೋಚನೆ ಮಾಡು ಪ್ಲೀಸ್ ಈ ವಿಷಯನ ಕಾಂಪ್ಲಿಕೇಟ್ ಮಾಡಬೇಡ ನಾನು ಕಾಂಪ್ಲಿಕೇಟ್ ಮಾಡ್ತಿಲ್ಲ ರೀ ಪಾಪ ಆ ಮಗುಗೆ ಯಾರು ಇಲ್ಲ ಅಂತ ಅಂದ್ಕೊಂಡು ಅನ್ಯಾಯ ಮಾಡಕ್ ನೋಡ್ತಿದ್ದಾರೆ ಅವ್ರೆಂತ ರಾಕ್ಷಸರು ಅಂತ ಗೊತ್ತಿತ್ತು ನಾನ್ ಶ್ರೇಷ್ಠನ ಅವ್ರ ಹತ್ರ ಕಳಿಸೋದಕ್ಕೆ ರೆಡಿ ಇಲ್ಲ ಸರಿ ಮಾಯಾ ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನೇ ಹೇಳು ನಾನು ನಮ್ ಲಾಯರ್ ಹತ್ರ ಮಾತಾಡಿ ಡಿಸೈಡ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಆ ಯಾಮಿನಿ ಧರ್ಮೇಂದ್ರ ಶ್ರೇಷ್ಠನ ನನ್ನಿಂದ ಕಿತ್ಕೊಳ್ಳೋಕ್ ಸಾಧ್ಯನೇ ಇಲ್ಲ ಸರಿ ಮಾಯಾ ನಿನ್ಗೆ ಹೇಗ್ ಸರಿ ಅನ್ಸುತ್ತೋ ಅದನ್ನೇ ಮಾಡು ಆದ್ರೆ ಇದ್ರಿಂದ ಎಲ್ಲರಿಗೂ ಸಮಸ್ಯೆ ಆಗೋದ್ ಬೇಡ ನಾನು ಯಾವಾಗ್ಲೂ ನಿನ್ ಖುಷಿನೇ ನೋಡಕ್ ಇಷ್ಟಪಡ್ತೀನಿ
ಹಾಗೇನೆ ಮನೆಯವ್ರ ಖುಷಿ ಕೂಡ. ಮಾಯಾ, ಅವ್ರ ಹತ್ರ ನಾವು ಮಗನ್ ನೋಡ್ಕೊಳಕ್ ಬಿಡೋದ್ ಬೇಡ. ನಾನಿದ್ದೀನಲ್ಲೇ ನೋಡ್ಕೊಳಕ್ಕೆ. ನೀನ್ ತುಂಬಾ ತಲೆ ಕೆಡಿಸ್ಕೊಳ್ಬೇಡ ಈ ಬಗ್ಗೆ. ಇಲ್ಲಮ್ಮ, ಅವರು ಜೈಲಲ್ಲಿದ್ದಾಗ ಇದ್ದಿದ್ದ ಪರಿಸ್ಥಿತಿನೇ ಬೇರೆ. ಆದ್ರೆ ಈಗ ಅವರು ಹೊರಗಡೆ ಬಂದಿದ್ದಾರೆ. ಅವರು ಶ್ರೇಷ್ಠಂಗೆ ಏನ್ ಮಾಡೋದಕ್ಕೂ ಹೇಸಲ್ಲ. ಅವಳು ಸದ್ಯಕ್ಕೆ ನಿಮ್ಮ ಹತ್ರ ಇರೋದ್ ಬೇಡ, ನನ್ನ ಹತ್ರನೇ ಇಟ್ಕೋತೀನಿ. ನಾನೇ ಜೋಪಾನ ಮಾಡ್ತೀನಮ್ಮ. ಅಲ್ವೇ ಮಾಯಾ, ಹೋಗ್ಲಿ ಬಿಡಿ. ಇವಳು ನಮ್ಮ ಮಾತನ್ನ ಕೇಳೋ ಪರಿಸ್ಥಿತಿನಲ್ಲಿಲ್ಲ. ಅಮ್ಮ, ನಾನು ಈಗಲೇ ನಮ್ಮ ಲಾಯರ್ಗೆ ಫೋನ್ ಮಾಡಿ ಅವ್ರನ್ನ ಭೇಟಿ ಮಾಡ್ತೀನಿ. ಅಯ್ಯೋ ದೇವ್ರೆ, ಇವಳು ತನ್ನ ಜೀವನ ತಾನೇ ಹಾಳು ಮಾಡ್ಕೋತಾ ಇದ್ದಾಳಲ್ಲ, ಏನ್ ಮಾಡ್ಲಿ? ಯಾರ ಮಾತು ಕೇಳೋ ತರನೂ ಇಲ್ಲ ಇವಳು. ನಮಸ್ಕಾರ ಸರ್. ಏನ್ ಮಾಯಾ ಮೇಡಮ್, ತುಂಬಾ ಅರ್ಜೆಂಟ್ ಆಗಿ ಬರಕ್ ಹೇಳಿದ್ರಿ, ಏನಾಯ್ತು? ತುಂಬಾ ದೊಡ್ಡ ಸಮಸ್ಯೆನೇ ಆಗಿದೆ ಸರ್. ಆ ಧರ್ಮೇಂದ್ರ ಮನೆಗೆ ಬಂದು ಮಗುನ ಕೊಟ್ಬಿಡು ಅಂತ ಹೆದರಿಸ್ತಾ ಇದ್ದಾನೆ. ಇಲ್ಲಾಂದ್ರೆ ಗಾರ್ಡಿಯನ್ ಆಗಿ ಮಗುನ ಎಲ್ಲೋ ಬಿಟ್ಟು ನೀನೆಲ್ಲೋ ಇದ್ಯಾ ಅಂತ ಕೇಸ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾನೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಹೌದಾ, ನಿಮ್ ಮನೆವರೆಗೂ ಅವ್ರು ಬಂದಿದ್ರ? ಹೌದು ಸರ್. ಆದ್ರೆ ನಾನ್ ಬೇರೆ ಮನೇಲಿದ್ದು ಶ್ರೇಷ್ಠನ ಅಮ್ಮನ ಜೊತೆ ಬಿಟ್ಟಿದ್ದೀನಿ. ಅವಳನ್ನ ತುಂಬಾ ಕೇರ್ ಮಾಡ್ತಿದ್ದೀನಿ ಸರ್. ಅವಳ ಮಗಳ ತರ ನೋಡ್ಕೊಳ್ತಿದ್ದೀನಿ. ನನ್ ಮದ್ವೆ ಗಡಿಬಿಡಿ ಮುಗಿದ ತಕ್ಷಣ ಅವಳ ನನ್ನ ಹತ್ರನೇ ಇಟ್ಕೋತೀನಿ. ನಾನು ಹೀಗ್ ಹೇಳ್ತೀನಂತ ತಪ್ಪು ತಿಳ್ಕೋಬೇಡಿ ಮೇಡಮ್. ಲಾಯರ್ ಆಗಿ ನಾನು ಎರಡೂ ಕಡೆನೂ ಯೋಚನೆ ಮಾಡಬೇಕಾಗತ್ತೆ. ಆಕ್ಚುಲಿ ಈ ಕೇಸಲ್ಲಿ ಅವರು ಹೇಳಿದ್ರಲ್ಲಿ ತಪ್ಪಿಲ್ಲ. ನೀವು ಗಾರ್ಡಿಯನ್ ಆದ್ಮೇಲೆ ಅವ್ರ ಮನೆಯಲ್ಲೇ ಇರಬೇಕು, ಅಥವಾ ಅವರ ಜೊತೆಗಾದ್ರೂ ಇರ್ಲೇಬೇಕು. ಅದೇ ರೂಲ್ಸ್. ನೀವು ಎಷ್ಟೇ ಚೆನ್ನಾಗಿ ನೋಡ್ಕೊಳ್ತಿರಬಹುದು, ಆದ್ರೆ ಕೋರ್ಟ್ ಒಪ್ಪಲ್ಲಮ್ಮ. ಅವರೇನಾದ್ರೂ ಕೇಸ್ ಹಾಕಿ ಸ್ಟ್ರಾಂಗ್ ಆಗಿ ವಾದ ಮಾಡಿದ್ರೆ ಈ ಒಂದು ಕಾರಣಕ್ಕೆ ನಾವು ಸೋಲೊಪ್ಕೋಬೇಕಾಗತ್ತೆ. ನೀವು ಬೇರೆ ಮದುವೆ ಅಂತಿದ್ದೀರಾ, ಈಗ ಆ ಮಗುನ ನೋಡ್ಕೊಳ್ಳೋರು ಯಾರು? ಹಾಗಾದ್ರೆ ಈಗೇನ್ ಮಾಡೋದು ಸರ್? ಈ ಕೇಸ್ನ ನಾವು ಗೆಲ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಕಾನೂನ್ ಪ್ರಕಾರ ನೀವು ನಿಮ್ ಗಂಡ ಸೇರಿ ಶ್ರೇಷ್ಠನ ದತ್ತು ತಕೊಂಡು ನಿಮ್ಮಿಷ್ಟದಂತೆ ಎಲ್ ಬೇಕಾದ್ರೂ ಸಾಕಬಹುದು. ಆದ್ರೆ ಗಾರ್ಡಿಯನ್ ಆಗಿ ಇದನ್ನ ಮಾಡೋದು ಸಾಧ್ಯ ಇಲ್ಲ. ಸಾರಿ ಮೇಡಮ್, ನಾನು ಏನು ಮಾಡಕ್ಕಾಗಲ್ಲ. ಈಗ ನೀವೇ ಹೇಳಿ, ನಿಮ್ ಗಂಡ ನಿಮ್ ಮನೆಯವರೆಲ್ಲ ಒಪ್ಕೋತಾರ? ಒಪ್ಪಿದ್ರೆ ನಾನು ಮುಂದಿನ ಪ್ರೊಸೀಜರ್ಸ್ ನ ಮಾಡ್ತೀನಿ. ಒಪ್ತಾರೋ ಇಲ್ವೋ ಗೊತ್ತಿಲ್ಲ ಸರ್. ಆದ್ರೆ ಇದನ್ ಬಿಟ್ಟು ಬೇರೆ ದಾರಿ ಇಲ್ವಾ? ಇಲ್ಲ ಮೇಡಮ್, ಈಗ ನಿಮ್ಮ ಹತ್ರ ಇರೋದು ಒಂದೇ ಆಪ್ಷನ್, ಮಗುನ ದತ್ತು ತಗೊಳ್ಳೋದು. ಇಲ್ಲ, ಮಗು ಜೊತೆ ಒಂದ್ ಕಡೆ ನೀವು ಇರ್ಲೇಬೇಕು. ಅದು ಅವ್ರ ಮನೆಯಾದ್ರೂ ಓಕೆ, ನಿಮ್ಮನೆಯಾದ್ರೂ ಓಕೆ. ಇಲ್ಲಾಂದ್ರೆ ಮಗುನ ಅವ್ರ ಕಸ್ಟಡಿ ಕೊಟ್ಟು ನೀವು ನಿಮ್ಮ ಜೀವನ ನೋಡ್ಕೊಳ್ಳೋದೇ ಒಳ್ಳೇದು. ಆದ್ರೆ ಆ ಧರ್ಮೇಂದ್ರ ಮತ್ತೆ ಯಾಮಿನಿ ಇವಾಗ ಬೇಲ್ ಮೇಲ್ ತಾನೆ ಹೊರಗಡೆ ಬಂದಿರೋದು. ಅವ್ರಿಗೆ ಯಾವತ್ತಿದ್ರು
ನಮ್ಮ ಅಪ್ಪಾಜಿನ ಕೊಂದಿರೋದಕ್ಕೆ ಶಿಕ್ಷೆ ಆಗ್ಲೇಬೇಕಲ್ವಾ? ಆಗ ಅವರು ಶ್ರೇಷ್ಠನ ಹೇಗ್ ನೋಡ್ಕೊಳ್ಳೋದಕ್ ಸಾಧ್ಯ? ನಿಮ್ ಪಾಯಿಂಟ್ ಸರಿಯಾಗೇ ಇದೆ, ಆದ್ರೆ ಈ ಕೊಲೆ ಕೇಸಲ್ಲಿ ಯಾರೂ ಪ್ರತ್ಯಕ್ಷ ದರ್ಶಿಗಳು ಇಲ್ಲದೇ ಇರೋದ್ರಿಂದ ಈ ಕೇಸು ವೀಕ್ ಆಗೋ ಚಾನ್ಸಸ್ ಇದೆ. ಈಗ ಅವ್ರ ಮೇಲೆ ಆರೋಪ ಇದೆ ಅಷ್ಟೇ, ತಪ್ಪಿತಸ್ಥರು ಅಂತ ಸಾಬೀತಾಗಿಲ್ಲ. ಒಂದು ಕೊಲೆ ಮಾಡಿದವರಿಗೆ ಆ ಮಗುನ ಪಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ ಅನ್ಸುತ್ತೆ ಮೇಡಮ್. ಅವರು ಯಾವ ದಾರಿ ಬೇಕಾದರೂ ಹಿಡಿಯಬಹುದು. ಅವರು ಶ್ರೇಷ್ಠನ್ಗೆ ಏನಾದರೂ ಮಾಡಿ ಅದನ್ನ ನಿಮ್ಮ ಮೇಲೆ ಹಾಕಿದ್ರೂ ಹಾಕಬಹುದು. ಆಗ ಕೋರ್ಟು ಅವ್ರ ಮಾತನ್ನೇ ಕೇಳತ್ತೆ. ಯಾಕಂದ್ರೆ ಗಾಡಿಯನ್ನು ನೀವಾಗಿರೋದ್ರಿಂದ ಆ ಮಗುವಿನ ಸಂಪೂರ್ಣ ಜವಾಬ್ದಾರಿ ನಿಮ್ಮೇಲಿರುತ್ತೆ. ನೋಡಿ ಮೇಡಮ್, ನನ್ನಿಂದ ಏನ್ ಸಜೆಷನ್ ಬೇಕಾದ್ರೂ ಕೇಳಿ, ನಾನ್ ಕೊಡ್ತೀನಿ. ಆದ್ರೆ ಡಿಸಿಷನ್ ನೀವು ಮಾತ್ರ ತಗೋಬೇಕು. ಲಾಯರ್ ಆಗಿ ಅಲ್ಲದೆ ಒಂದು ಮಗು ತಂದೆಯಾಗಿ ನಾನು ಹೇಳ್ತಾ ಇದ್ದೀನಿ. ಅವರ ವಿರುದ್ಧ ಹೋರಾಡಿ ಅವರಿಗೆ ಶಿಕ್ಷೆ ಕೊಡಿಸೋ ಭರದಲ್ಲಿ ನಿಮ್ಮ ಮಗು ಜೀವಕ್ಕೆ ಕುತ್ತು ತಂದ್ಕೋಬೇಡಿ ಮೇಡಮ್. ನಾನಿನ್ ಬರ್ತೀನಿ. ನೀವು ನಿಮ್ ಗಂಡ ಸೇರಿ ಶ್ರೇಷ್ಠನ ದತ್ತು ತಕೊಂಡು ನಿಮ್ಮಿಷ್ಟದಂತೆ ಎಲ್ ಬೇಕಾದ್ರೂ ಸಾಕಬಹುದು. ಮಗುನ ಅವ್ರ ಕಸ್ಟಡಿ ಕೊಟ್ಟು ನೀವು ನಿಮ್ಮ ಜೀವನ ನೋಡ್ಕೊಳ್ಳೋದೇ ಒಳ್ಳೇದು. ಮಿನಿ, ಪಾಪ ನಮ್ಮ ಮಾಯ ಹೇಗಾಗಿದ್ದಾಳೆ? ಏನ್ ಮಾಯ, ನಮ್ಮನ್ನ ನೋಡಿನೂ ನೋಡ್ದೇ ಇರೋ ಹಾಗೆ ಹೋಗ್ತಾ ಇದೀಯಾ? ನಿಂತ್ಕೋ, ನಿನ್ ಹತ್ರ ಸ್ವಲ್ಪ ಕಷ್ಟ ಸುಖ ಮಾತಾಡ್ಬೇಕು. ನಿಮ್ ಹತ್ರ ನನಗೇನ್ ಮಾತು? ಮರ್ಯಾದೆಯಿಂದ ದಾರಿ ಬಿಡಿ. ಹೋಗ್ಲಿ ಬಿಡು ಮಿರಿ, ಅದ್ ಯಾಕೆ ಬಲವಂತ ಮಾಡ್ತೀಯ ಅವಳಿಗೆ? ಮಾಯಾ, ಮುಖನ ಸೋತು ಸೊರಗಿರೋರ ಹಾಗೆ ಇಟ್ಕೊಂಡು ಹೋಗ್ತಾ ಇದೀಯ, ಯಾಕೆ? ಏನಾಯ್ತು? ಆಹಪ್ಪ, ಸಹಾಯ ಕೇಳ್ಕೊಂಡು ಲಾಯರ್ ಹತ್ರ ಹೋಗಿರ್ತೀಯ, ಆದ್ರೆ ಅವನು ಶ್ರೇಷ್ಠನ ಅವ್ರಿಗೆ ಬಿಟ್ಕೊಟ್ಟು ಮರ್ಯಾದೆ ಉಳಿಸ್ಕೊಂತ ಹೇಳಿರ್ಬೇಕು ಅಲ್ವಾ? ಇದ್ರೆ ಅಲ್ವೇನ್ರಿ ಉಳಿಸ್ಕೊಳ್ಳೋಕೆ? ನಮ್ಮನ್ನೇ ಜೈಲಿಗೆ ಹಾಕಿಸ್ತೀಯ ಅಲ್ವಾ? ಈಗ ಒಂದು ಶ್ರೇಷ್ಠನ ನೋಡ್ಕೊಂಡು ನಮ್ಮನೆ ಆಳಾಗಿ ಬಿದ್ದಿರು. ಇಲ್ಲ ಅಂದ್ರೆ ಆ ನಿನ್ ಲವರ್ ಇದನ್ನಲ್ಲ ನಿಖಿಲ್, ಅವನನ್ನ ಮದ್ವೆ ಆಗ್ಬಿಟ್ಟು ಶ್ರೇಷ್ಠನ ನಮಿಗೊಪ್ಸು. ಆಯ್ಕೆ ನಿನಗ್ ಬಿಟ್ಟಿದ್ದು. ನಿಖಿಲ್ನ ಮದ್ವೆನೂ ಮಾಡ್ಕೋತೀನಿ, ಶ್ರೇಷ್ಠನ ನನ್ ಜೊತೆಗೆ ಇಟ್ಕೊಂಡು ಸಾಕ್ತೀನಿ. ನಿಮ್ಮನ್ನ ಮತ್ತೆ ಎಲ್ಲಿಂದ ಬಂದ್ರೂ ಅಲ್ಲಿಗೆ ಕಳಿಸ್ತೀನಿ, ಹೋಗೋದಕ್ಕೆ ರೆಡಿ ಇರಿ. ಸರಿ ಮಾಯಾ, ಈಗ್ಲೂ ನಿನಗ್ ಬುದ್ಧಿ ಬಂದಿಲ್ಲ ಅಂತಂದ್ರೆ ನಾವೇನ್ ಮಾಡೋದಕ್ಕಾಗುತ್ತೆ? ಅನುಭವಿಸು.
ಮಾಯಾ, ನೀನ್ ಎಷ್ಟೇ ಪ್ರಯತ್ನ ಪಟ್ರು ಈ ಸಲ ನಮ್ ಮುಂದೆ ಸೋತು ಶರಣಾಗ್ಲೇಬೇಕು. ಅದರಿಂದ ತಪ್ಪಿಸ್ಕೋಬೇಕು ಅಂದ್ರೆ ನಿನಗ್ ಉಳ್ದಿರೋದು ಒಂದೇ ಒಂದು ದಾರಿ. ಶ್ರೇಷ್ಠನ ನಮಗ್ ಒಪ್ಸಿ ನಿನ್ ದಾರಿನ ನೀನ್ ನೋಡ್ಕೊ. ನಾನ್ ಸತ್ರು ಇದು ಮಾತ್ರ ಸಾಧ್ಯ ಇಲ್ಲ. ಆಲ್ ದ ವೆರಿ ಬೆಸ್ಟ್. ಸಾಯ್ತೀನಿ ಅನ್ನೋರ್ನ ಬದುಕಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಸಾಯಿ ಸಾಯಿ. ಎಲ್ಲೂ ಇಲ್ಲ ಕಂದ, ನಿನ್ನನ್ ಬಿಟ್ಟು ಎಲ್ಲೂ ಹೋಗಲ್ಲ. ನೀನ್ ಯಾವಾಗ್ಲೂ ನನ್ ಜೊತೆನೆ ಇರೋ ಹಾಗೆ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿದ್ದೀನಿ. ಹಾಗಾದ್ರೆ ನಮ್ಮಪ್ಪ ನಮ್ಮ ಮತ್ತೆ ಜೈಲಿ ಕರೆಸ್ತೀರಮ್ಮ. ಅಮ್ಮ ಆದ್ರೆ ಈ ಕೊಲೆ ಕೇಸಲ್ಲಿ ಯಾರು ಪ್ರತ್ಯಕ್ಷ ದರ್ಶಿಗಳು ಇಲ್ದೇ ಇರೋದ್ರಿಂದ ಈ ಕೇಸು ವೀಕ್ ಆಗೋ ಚಾನ್ಸಸ್ ಇದೆ. ಇಲ್ಲ ಪುಟ್ಟ, ಆದ್ರೆ ಆದಷ್ಟು ಬೇಗ ಆ ಕೆಲಸ ಮಾಡ್ತೀನಿ. ಅವರಿಂದ ನಿಂಗೆ ಯಾವ ತೊಂದರೆ ಆಗೋದಕ್ಕೂ ಬಿಡಲ್ಲ. ಎಲ್ಲರೂ ನನ್ನ ಅವ್ರ ಜೊತೆ ಕಳ್ಸಕ್ಕೆ ನೋಡ್ತಿದ್ದಾರೆ. ನೀವೊಬ್ಬರೇ ನನ್ನ ಜೊತೆ ಇಟ್ಕೋತೀನಿ ಅಂತ ಅಂತಿರೋದು ಯಾಕೆ ಮಾಮ್ಮ? ನನ್ ಬೇರೆ ಯಾರಿಗೂ ಇಷ್ಟ ಇಲ್ವಾ? ನಿಖಿಲ್ ಅಂಕಲ್ ಅವ್ರ ಜೊತೆನೆ ಕಳ್ಸು ಅಂತಿದ್ದಾರೆ. ಯಾಕೆ ಮಾಮ್ಮ ನನ್ನಿಂದ ಅವ್ರ ಎಲ್ಲರಿಗೂ ತೊಂದರೆ ಆಗ್ತಿದ್ಯಾ? ಚೇಚೆ, ಇಲ್ಲ ಕದ್ದ, ಮಕ್ಕಳನ್ನ ದೇವ್ರು ಅಂತಾರೆ. ದೇವ್ರಿಂದ ಯಾರಿಗಾದ್ರೂ ತೊಂದರೆ ಆಗೋದಕ್ ಸಾಧ್ಯನಾ? ನೀನ್ ಹೀಗೆಲ್ಲ ಯೋಚನೆ ಮಾಡ್ಬೇಡ ಪುಟ್ಟ. ನನ್ ಪ್ರಾಣನೇ ಹೋದ್ರು ನಿನ್ನ ಅವ್ರ ಜೊತೆ ಕಳ್ಸಲ್ಲ ಪುಟ್ಟ, ಸರಿನಾ? ಯಾವತ್ತಿದ್ರು ನನ್ ಸೊಸೆ ಅಂತ ಆದ್ರೆ ಅದು ಗೌತಮಿ ಮಾತ್ರ. ನಿಖಿಲ್ ನನ್ನವನು, ಅವನು ನನ್ ಸ್ವತ್ತು. ಯಾವತ್ತಿದ್ರು ಈ ಮನೆ ಸೊಸೆ ನಾನು. ಅದ್ ಹೇಗ್ ನೀನ್ ಸೊಸೆ ಆಗ್ತೀನಿ ಅಂತ ಅನ್ಕೊಂಡ್ಬಿಟ್ಟೆ? ನೀನು ಅಷ್ಟೇ, ಇದನ್ನೆಲ್ಲ ಬಿಟ್ಟು ನಿನ್ ದಾರಿ ನೋಡ್ಕೊಂಡು ಹೋಗು. ಇಲ್ಲ ಅಂದ್ರೆ ನನ್ ವಿರುದ್ಧವಾಗಿ ನನ್ ಮನೆ ಸೊಸೆ ಆಗಿ ಬಂದು ಅದ್ ಹೇಗ್ ಬದುಕು ಕಟ್ಕೊಳ್ತೀಯೋ ನಾನು ನೋಡ್ತೀನಿ. ನೀನ್ ಶ್ರೇಷ್ಠನ್ ಪ್ರೀತಿಯಲ್ಲಿ ಮುಳುಗೋಗಿದೀಯ, ಮೊದ್ಲು ನೀನ್ ಕಂಡ್ಬಿಡು ಮಾಯಾ. ಎಲ್ಲ ನಿನ್ ಮೇಲಿದೆ ಮಾಯಾ, ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ.
ನಾನೊಂದು ಕಟ್ಟಿ ನಿರ್ಧಾರಕ್ಕೆ ಬರ್ತೇ ಇದ್ರೆ ಶ್ರೇಷ್ಠನ್ನ ಕಳ್ಕೋಬೇಕಾಗತ್ತೆ. ಇಲ್ಲಾಂದ್ರೆ ನಿಖಿಲ್ ಅವ್ರನ್ನ ದೂರ ಮಾಡ್ಕೋಬೇಕಾಗತ್ತೆ. ಮಾಯಮ್ಮ, ನನ್ನಿಂದ ನಿಮ್ಗೆ ತುಂಬಾ ಕಷ್ಟ ಆಗ್ತಿದಲ್ವಾ? ನೀವು ಮದ್ವೆ ಆಗ್ಬಿಟ್ಟು ಆರಾಮಾಗಿರಿ, ನಾನು ಅಪ್ಪನ ಜೊತೆ ಹೋಗ್ಬಿಡ್ತೀನಿ. ಒಬ್ರೆ ನನ್ನ ಜೊತೆ ಇಟ್ಕೋತೀನಿ ಅಂತ ಅಂತಿರೋದು ಯಾಕೆ ಮಾಮ್ಮ? ನನ್ ಬೇರೆ ಯಾರಿಗೂ ಇಷ್ಟ ಇಲ್ವಾ? ಬಿಟ್ಟು ನಾನು ಎಲ್ಲೂ ಹೋಗಲಾರೆ.